विभूति यदक बड़ी तार क्री या बड़ी है नोड़ है अद लिंगायत विभूति विभूति यदक बड़ी यार गाक विभूति इटार यह सृष्टिगे साक्षिया तनुविन साक्षिया मनद साक्षिया भावन साक्षिया इष्ट प्राण भाव साक्षिया सृष्टिकर्तन स्वरूप संकेत अब विभूति अब लिंगायतर संकेत अल अब सूम्न हिगाड़ता यार बेदा हच्कोबूद विभूति परमात्म संकेत अब विभूत गल हर वो हचोद विभूति हच्चर कष्ट हूँ इवर अबाबाब मन धर्मदे इवर धर्म अंतरते नीन मगेसरु उश् इवर मम्मे उश् निन् मम्मे उश् ऐन उश् नीन मम्मे शा शू ऐन असह्य मोदल मक्कळिगे महात्मर हेसरुगळन्नु इडुवुदक्के मोदलु कलिरि नीवु तंदे तायिगळु मोदलु मक्कळिगे महात्मर हेसरुगळन्नु अवरन्न करियुवाग निम्म नालिगे इष्टु मंत्र आदरू आगुत्तदे बसव अंत करितिद्रे बसव अंत निम्म नालिगेयोळगे मंत्र आगुत्ते विवेकानंद अंत करिता इद्रे बायि ओळगडे अवनन्न नेनेसिदंगे आगुत्तदे रामकृष्ण परमहंस अंत करेद्रे निम्म बायिगे ओंदिष्टु मंत्र आगुत्तदे अदन्न बिडुत्तार एनु नोडबेकु एरडे हेसरु ಒಂದು ಮನೆಗೆ ಹೋಗಿದ್ದೀನಿ ಒಂದು ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ಕುಂತಿದ್ದೀನಿ ಒಬ್ಬರು ಮನೆಗೆ ಹೋಗಿನಿ ಬಾಕಲ್ ತಟ್ಟದೆ ಬಂದ್ಲು ಒಬ್ಬಳು ಹೆಣ್ಣುಮಗಳು ಹೆಣ್ಣುಮಗಳು ಬಂದು ನಮಸ್ಕಾರ ಮಾಡಿದ್ಲು ನಮಸ್ಕಾರ ಮಾಡಿ ಹಿಂಗ ನಮಸ್ಕಾರ ಮಾಡೋದು ನೋಡಬೇಕು ಹಿಂಗಂದ್ಲು ಕರೆಂಟ್ ಶಾಕ್ ಹೊಡೆದಂಗ ಹಿಂಗೆಲ್ಲ ಜುಲ್ಪಿ ಬಿಟ್ಕೊಂಡ್ಬಿಟ್ಟೈತದು ನಾಯಿ ಜುಲ್ಪಿ ಬಿಟ್ಟಂಗ ಒಂದಿಷ್ಟಾಗಲ ಬಟ್ಟೆ ಹಾಕೊಂಡು ನಿಂತದು ಹಲೋ ಹೌ ಆರ್ ಯು ಸ್ವಾಮೀಜಿ हलो हौ आर् यू हौ हर होती मने मन के बद के संस्कार निम्म बदकु नश्वर अंतदान अर्थमिकवेल या सदर्भली बंतुअ्रे इवेलू समाज में निम्हे साधने कोरत संस्कार कोरत मनेलू होम थेट्र आ ಮನೆಗಳೆಲ್ಲವೂ ಹೋಮ್ ಥಿಯೇಟರ್ ಆಯಿತು ಮಹಾದೇವಿಯ ಮನೆ ಹಾಗಿರಲಿಲ್ಲ ಲಿಂಗಮ್ಮ ಬೆಳಗಾದರೆ ಪೂಜೆ ಓಂಕಾರ ಶೆಟ್ಟಿ ಬೆಳಗಾದರೆ ಪೂಜೆ ಮನೆಯೊಳಗಡೆ ಮಕ್ಕಳನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳಿ ವಿಭೂತಿ ಹೆಚ್ಚಿಸ್ರಿ ಅವರಿಗೆ ವಚನಗಳನ್ನು ಹೇಳಿಸ್ರಿ ಅವರಿಗೆ ಸಂಸ್ಕೃತ ಶ್ಲೋಕಗಳನ್ನು ಹೇಳಿಸ್ರಿ ಅವರಿಗೆ ಅವರಿಗೆ ಹಿರಿಯರಿಗೆ ಕೈ ಮುಗಿಯುವುದನ್ನು ಕಲಿಸ್ರಿ ಇದೇ ನಿಮ್ಮ ಮನೆಯ ಆಸ್ತಿ ಅನ್ನತಕ್ಕಂತದನ್ನ ತಂದೆ ತಾಯಿಗಳು ಯಾವತ್ತೂ ಮರಿಬೇಡ್ರಿ ನೀವು ಇದೇ ನಿಮ್ಮ ಮನೆಯ ಆಸ್ತಿ ನಿಮ್ಮನೆ ಆಸ್ತಿ ಬೆಳ್ಳಿ ಬಂಗಾರ ಅಲ್ಲ ನಿಮ್ಮ ಮನೆ ಬೆಳ್ಳಿ ಬಂಗಾರ ಆಸ್ತಿ ಅಲ್ಲ ಮಹಾದೇವಿ ಆ ರೀತಿಯಲ್ಲಿ ಸಾಧನೆ ಮಾಡಿದ್ಲು ಅಂತ ಹೇಳಿ ಅಂತ ವಚನಗಳ ರಚನೆ ಆಯಿತು ಅತಿ ಅದ್ಭುತವಾದ ಶಟಸ್ಥಳ ಸಾಧನೆ ಮಾಡಿದ್ಲು ಮಾಡಿರತಕ್ಕಂತ ಮಹಾದೇವಿ ಎದರಲಿಲ್ಲ ಮನಸ್ಸು ಗಟ್ಟಿ ಇತ್ತು ವಸಂತಕ ಬಂದು ನಿಂತಿದ್ದ ಕೇಳಲಿಕ್ಕೆ ಬಂದ ಧಡಧಡನೆ ಇಳಿದು ಬಂದಳು ಮೆಟ್ಟಲುಗಳನ್ನು ಇಳಿದು ವಸಂತಕರೇ ಯಾರನ್ನ ಕೇಳುತ್ತಿದ್ದೀರಿ ತನು ನಿಮ್ಮದಾದ ಬಳಿಕ ತನು ಬೇರೆಯವರಿಗೆ ಬೀಳಲಿಕ್ಕೆ ಸಾಧ್ಯವಿಲ್ಲ ಈಗಾಗಲೇ ಈ ದೇಹವನ್ನ ಪರಮಾತ್ಮನಿಗೆ ಒಲಿಸಿರುವಂತಹ ದೇಹ ತನು ಮನ ಆತ್ಮಗಳೆಲ್ಲವೂ ನಾನು ಈಗಾಗಲೇ ಲೌಕಿಕವನ್ನು ಬಿಟ್ಟು ಅಲೌಕಿಕದ ಸಾಧನೆಯ ಕಡೆಗೆ ಸಾಗಿರತಕ್ಕಂತವಳು ನಿಮ್ಮ ಮಹಾರಾಜರಿಗೆ ಹೇಳಿ ರಾಜ್ಯ ಪ್ರತ್ಯಕ್ಷತಾ ದೇವತಾ ಅಂತ ಹೇಳ್ತಾರೆ ರಾಜರು ನಮ್ಮನ್ನೆಲ್ಲರನ್ನು ಕಾಪಾಡಬೇಕೆ ಹೊರತು ಅವನ ಕಣ್ಣಿನ ದೃಷ್ಟಿ ಕಾಮದ ದೃಷ್ಟಿ ಆಗಬಾರದು ಎನ್ನತಕ್ಕಂತ ಮಾತನ್ನು ಹೇಳಿ ಅವನ ಕಣ್ಣಿನ ದೃಷ್ಟಿ ಕಾಮದ ದೃಷ್ಟಿ ಆಗಬಾರದು ರಾಜ ತಾಯಿ ಹೋಗಿ ಹೇಳಿ ವಸಂತಕ ಎದರದ ವಸಂತಕ ದಡದಡನೆ ಎದರದ ವಸಂತಕ ತಂದಿರುವಂತಹ ಎಲ್ಲ ಮಂಗಳ ದ್ರವ್ಯವನ್ನು ಹಾಗೆ ತೆಗೆದುಕೊಂಡು ಹೋದ ತಂದೆ ತಾಯಿಗಳು ಮನೆಯಲ್ಲಿ ನಡುಗುತ್ತಾ ಕುಳಿತಿದ್ರು ಮಗಳು ಓಡಿ ಹೋದ್ಲು ಓಡಿ ಹೋದಳು ಗುರುಲಿಂಗ ದೇವರು ಪೂಜೆ ಮುಗಿಸಿ ವಯೋವೃದ್ಧರಾಗಿರ್ತಕ್ಕಂಥವರು ಮಠದ ಹೊರಗಡೆ ಕೂತಿದ್ರು ಇವಳು ಹೋಗಿ ಹೀಗೆ ಸಾಷ್ಟಾಂಗವಾಗಿ ಗುರುಗಳ ಮುಂದೆ ನಿಂತುಕೊಂಡು ಗುರುಗಳೇ ಇದು ಯಾವ ವಿಚಿತ್ರ ಇದು ಹೇಳಿ ಯಾರಕ್ಕಾಗಿ ಈ ರೀತಿಯ ಕೆಲಸ ಕಾರ್ಯಗಳಾಗುತ್ತಿದೆ ಈ ನಾಡಿನಲ್ಲಿ ರಾಜ್ಯ ಪ್ರತ್ಯಕ್ಷತಾ ದೇವತಾ ಅಂತ ನಂಬಿರ್ತಕ್ಕಂಥವರು ಗುರು ಮನೆಯಲ್ಲಿ ಮತ್ತು ಅರಮನೆಯಲ್ಲಿ ನ್ಯಾಯ ಇಲ್ಲದ ಮೇಲೆ ಬದುಕುವುದು ಹೇಗೆ ಗುರುಗಳೇ ಗುರು ಮನೆಯಲ್ಲಿ ಮತ್ತು ಅರಮನೆಯಲ್ಲಿ ನ್ಯಾಯ ಸಿಗದಿದ್ದರೆ ಬದುಕುವುದು ಹೇಗೆ ಹೇಳಿ ಅಳಲುಕೊಂಡು ಓಡೋದು
ಸಣ್ಣ ವಯಸ್ಸಿನವಳು ಭಯ, ಓಡಿ ಹೋದ್ರು ಗುರುಗಳಿಗೆ. ಹೀಗೆ ನಮಸ್ಕಾರ ಮಾಡಿ ಗುರುಗಳು ಏನು ಅಂತ ಕೇಳಿದರು. ನಿನ್ನೆ ವೈಹಾಳಿಯಲ್ಲಿ ಕೌಶಿಕ ಮಹಾರಾಜ ನನ್ನನ್ನು ನೋಡಿ ಮೋಹಿಸಿ ಮದುವೆಯಾಗಬೇಕೆಂದು ಹೇಳಿ ಅವನ ಮನ ಬಯಕೆ ಆಗಿದೆ. ನನಗಿದರಲ್ಲಿ ಆಸೆಯಿಲ್ಲ. ನಾನು ಈಗಾಗಲೇ ಲಿಂಗದಲ್ಲಿ ಮನ ಪರಿವರ್ತನೆ ಮಾಡಿಕೊಂಡಿದ್ದೇನೆ, ಅಂಗವನ್ನು ಲಿಂಗವಾಗಿ ಪರಿವರ್ತಿಸಿಕೊಂಡಿದ್ದೇನೆ, ಮನಸ್ಸನ್ನು ಮಹಾದೇವನಾಗಿ ಪರಿವರ್ತಿಸಿಕೊಂಡಿದ್ದೇನೆ, ಜೀವಭಾವ ತೆಗೆದು ದೇವಭಾವದಲ್ಲಿ ನಾನು ನಿಂತಿರುವವಳು ಗುರುಗಳೇ, ನನಗೆ ಈ ಕೆಲಸ ಇದಕ್ಕಾಗಿ ಬಂತು ಹೇಳಿ, ಯಾವ ಕಾರಣಕ್ಕಾಗಿ? ಮಹಾದೇವಿ ಕೇಳಿದ ಪ್ರಶ್ನೆಗೆ ಗುರುಗಳು ಹೇಳ್ತಾರೆ, ನೀನೇ ವಚನ ಬರೆದಿದೆಯಲ್ಲವ, ಹೆದರದಿರು ಮನವೆ, ಬೆದರದಿರು ಮನವೇ, ನಿಜವನರಿತು ನಿಶ್ಚಿಂತನಾಗಿರು ಮನವೇ, ನಾನೇ ಹೇಳಿದ್ದೇನೆ, ಇದು ಬರುವುದೇ ಬಾರದು, ಬಪ್ಪದು ತಪ್ಪದು. ಹಣ್ಣಿರುವ ಮರಕ್ಕೆ ಸಾವಿರಾರು ಜನ ಕಲ್ಲು ಹೊಡಿತಾರೆ ಮಹಾದೇವಿ, ಹಣ್ಣೇ ಇಲ್ಲ ಅಂದ ಮೇಲೆ ಒಡೆಯುವವರು ಯಾರು? ನೀನು ಕಾಣುವುದಕ್ಕೆ ರೂಪವಂತಳಾಗಿದ್ದೀಯ, ರತ್ನಪಡಿ ವ್ಯಾಪಾರಸ್ಥರು ಓಂಕಾರ ಶೆಟ್ಟಿಯವರು, ಅಪರೂಪಕ್ಕೆ ದಂತದ ಗೊಂಬೆಯಂತೆ ಹುಟ್ಟಿರ್ತಕ್ಕಂತಹ, ನೀರ ತಾವರೆಯಂತೆ ಇರುವಂತಹ ಹೆಣ್ಣು ಮಗಳು ನೀನು. ನಿನ್ನ ಮೇಲೆ ಅವನ ದೃಷ್ಟಿ ಬಿದ್ದಿದೆ ಅಂದ ಮೇಲೆ ಇದಕ್ಕೆ ಪರಿಹಾರ ಇದೆ, ಹೆದರಬೇಡ.